ನಿಮ್ಮ ತಂದೆ ಸತ್ಸುದ್ದಿ ಕೇಳ್ದಾಗಿಂದ ಅವ್ರು ನಮ್ಮ ಮಣ್ಣು ಮಾಡಿ ಬರೋವರೆಗೂ ನಾನು ನಿನ್ನ ಅಬ್ಸರ್ವ್ ಮಾಡ್ತಾನೆ ಇದ್ದೀನಿ. ನಿನ್ನ ಕಣ್ಣಲ್ಲಿ ಒಂದೇ ಒಂದು ಹನಿ ನೀರಾಗಲಿ, ಮುಖದಲ್ಲಿ ಒಂದೇ ಒಂಚೂರು ದುಃಖ ಆಗಲಿ ನನ್ನ ಕಣ್ಣಿಗೆ ಕಾಣಿಸಿಲ್ಲ. ಸತ್ತಿರೋದು ನಿಮ್ಮ ತಂದೆ ಕಣೆ. ಅನಿ, ಅವನ್ ಯಾವತ್ ನನ್ನ ಕಣ್ ಮುಂದೆ ನನ್ನ ತಾಯಿ ಮೈ ಮೇಲೆ ಸೀಮೆ ಎಣ್ಣೆ ಸುರಿದು ಬೆಂಕಿ ಹಚ್ಚಿದ್ನೋ, ಆವತ್ತೆ ಅವನ್ ಜೊತೆ ಇದ್ದಿದ್ ಎಲ್ಲಾ ಬಾಂಡಿಂಗ್ಸು ನಾಶ ಆಗೋಯ್ತು. ಇಂಥವನ್ಗೋಸ್ಕರ ನಾನ್ ಯಾಕೆ ಅಳ್ಳಿ, ನಾನ್ ಯಾಕೆ ದುಃಖ ಪಡ್ಲಿ? ಸರಿ, ಮುಂದೆ ನಾನ್ ಯಾವತ್ತೂ ಅವನ್ ಮೇಲೆ ಡಿಪೆಂಡೇ ಆಗಿರ್ಲಿಲ್ಲ. ಸೊ ಅಪ್ಪ ಸತ್ಮೇಲೆ ಹೇಗಪ್ಪ ಅನ್ನೋ ಪ್ರಶ್ನೆನೇ ಹುಟ್ಟಾ ಇಲ್ಲ. ನಾನ್ ಮೊನ್ನೆ ನಡೆದಿದ್ ಕಾಂಪಿಟೇಷನ್ ಅಲ್ಲಿ ಫಸ್ಟ್ ಪ್ರೈಸ್ ಗೆದ್ದೆ. ವೀನಸ್ ಕಂಪನಿಯಿಂದ ಆಫರ್ ಬಂತು, ಸೈನ್ ಮಾಡ್ತಿದ್ದೀನಿ. ಅದ್ರ ಡೀಲ್ ಎಷ್ಟ್ ಗೊತ್ತಾ? 72 lakhs ಫಾರ್ 2 ಇಯರ್ಸ್, ಅಂದ್ರೆ ತಿಂಗಳಿಗೆ 3 ಲಕ್ಷ. ಅನಿ, ವಾಟ್ ಹ್ಯಾಪೆಂಡ್? ಪ್ರಿಯಾ, ಬಾಂಬೆ ಕಂಪನಿಗೆ ಸೇರ್ಲೇಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ಯಾ? ಮತ್ತೆ ನಾನು ಅದಕ್ಕೋಸ್ಕರನೇ ಹಗಲು ರಾತ್ರಿ ಕಷ್ಟಪಟ್ಟಿದ್ದು, ಕನಸು ಕಟ್ಟಿದ್ದು. ನನ್ನ ಕನಸು ನನಸಾಗೋಯ್ತು ಕಣೋ, ನನ್ನ ಲೈಫ್ ಅಲ್ಲಿ ಸಕ್ಸಸ್ ಆಗ್ಬಿಟ್ಟೆ. ಆದ್ರೆ ನಾನ್ ಫೇಲಿಯರ್ ಆಗ್ಬಿಡ್ತೀನಿ ಕಣೆ, ನೀನನ್ನ ಬಿಟ್ಬಿಟ್ಟು ದೂರ ಹೋದ್ರೆ. ಪ್ರಿಯಾ, ಒಂದೇ ಒಂದ್ಸಲ ಯೋಚನೆ ಮಾಡೆ. ಅದಕ್ಕೆ ಟೈಮ್ ಎಲ್ಲಿದೆ? ನಾಳೆನೆ ಮುಂಬೈಗೆ ಹೊರಟಿದ್ದೀನಿ. 1 week ಮುಂಬೈಲ್ಲೇ ಇರ್ತೀನಿ. 2-3 shows ಇದೆ, ಆಮೇಲೆ ಆಲ್ಬಮ್ ಶೂಟಿಂಗ್ ಸ್ಟಾರ್ಟ್. ಲೊಕೇಶನ್ಸ್ ಎಲ್ಲ ಹೇಳು. ಪ್ಯಾರಿಸ್, ಜರ್ಮನಿ, ಲಂಡನ್, ಸ್ವಿಟ್ಜರ್ಲೆಂಡ್. ಓ ಮೈ ಗಾಡ್, ನನ್ನ ಲೈಫ್ ಇನ್ ಕಲರ್ಸ್ ಚೇಂಜ್ ಆಗೋಯ್ತು ಕಣೋ. ಆದ್ರೆ ನನ್ನ ಲೈಫ್ ಕಲರೇ ಕಳ್ಕೊಂಡ್ಬಿಡುತ್ತೆ ಕಣೆ, ನೀನ್ ಇಲ್ದೇ ಇದ್ರೆ. ಪ್ರಿಯಾ, ನಾನ್ ಬೇಡ ಅಂದ್ರೆ ಹೋಗ್ತೀಯಾ? ಸಾರಿ ಅನಿ, ಈ ವಿಷಯದಲ್ಲಿ ನನ್ನ ಡಿಸಿಷನ್ ಅಲ್ಟಿಮೇಟ್. ನೀನೇ ಅಲ್ಲ, ಆ ದೇವರ್ ಬಂದ್ ಬೇಡ ಅಂದ್ರು ನಾನ್ ಹೋಗೇ ಹೋಗ್ತೀನಿ. ಅನಿ ಅನಿ, ಫ್ರೆಂಡ್ ಸ್ಟಾರ್ ಆಗ್ತದಳೇನೋ ಖುಷಿಲಿ ಮಾತೇ ಬರ್ತಾ ಇಲ್ಲ ಅಲ್ಲ. ಕಮಾನ್ ಯಾ, ನಾಳೆ ಸಂಜೆ ಫ್ಲೈಟ್ ಗೆ ಹೋಗ್ತಾ ಇದ್ದೀನಿ. ಏರ್ಪೋರ್ಟ್ ನೀನೇ ಡ್ರಾಪ್ ಮಾಡ್ಬೇಕು. ಓಕೆ ಅನಿ, ನಾನು ಈ ಸ್ಟೇಜಿಗೆ ಬರಕ್ಕೆ ನಿನ್ ಕಾಂಟ್ರಿಬ್ಯೂಷನ್ ತುಂಬಾ ಇದೆ. ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ಯು. ಲವ್ ಯು ಚಿನ್ನ. ನಾನು ನನ್ನ ಫ್ರೆಂಡ್ಸ್ ಜೊತೆನೆ ಹೋಗ್ತೀನಿ, ನೀನ್ ಹೊರಡು. ಓಕೆ, ಬಾಯ್ ಬಾಯ್.